ಅಥವಾ ಜನಾಂಗ 21/11/2021 ನಡೆಯುವ ಕರ್ನಾಟಕ ಸಾಹಿತ್ಯ ಪರಿಷತ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಕನ್ನಡ ಹೋರಾಟಗಾರರಾದ ಬಸವರಾಜ ಕಣ್ಣಪ್ಪನವರಿವರಿಗೆ ನಾವು ಇಲ್ಲಿ ಘಟಪ್ರಭಾ ಭಾಗದ ಎಲ್ಲ ಕನ್ನಡಪ್ರ ಸಂಘಟನೆ ಮನಸ್ಸುಗಳು ಕನ್ನಡಪ್ರ ಸಂಘಟನೆಯವರು ಕೂಡಿಕೊಂಡ ನಾವು ಅವರಿಗೆ ಬೆಂಬಲ ಕೊಡ್ತೀವಿ. ಯಾಕೆ ಬೆಂಬಲ ಕೊಡ್ಬೇಕಪ್ಪ ಅಂತಂದ್ರೆ, ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕನ್ನಡಿಗ ಹೋರಾಟಗಾರ ಯಾರು ತನಕ ನಿಂತಿರಲಿಲ್ಲ, ಈ ಸಲ ಪ್ರಥಮ ನಿಂತಿದ್ದಾರೆ. ಹೋರಾಟಗಾರದ್ದು ಕನ್ನಡ ಹೋರಾಟಗಾರರದ್ದು ಬಹಳಷ್ಟು ಮುಂಚೂಣಿಯಲ್ಲಿ ಇದೆ. ಯಾಕಂತಂದ್ರೆ MESನವರು ಹೋರಾಟ ಗಡಿ ಭಾಗದಲ್ಲಿ ಕಿತ್ತೂರು ಕರ್ನಾಟಕ ಮಾಡಬೇಕಾದ್ರೆ ಕನ್ನಡಿಗರಿಂದ ಬಹಳ ಶ್ರಮ ಇದೆ. ಅದಕ್ಕೆ ನಾವು ಎಲ್ಲರೂ ಕೂಡಿ ಒಬ್ಬ ಕನ್ನಡ ಹೋರಾಟಗಾರನ ಆಯ್ಕೆ ಮಾಡಿಕೊಡೋಕ್ಕಾಗಿ ಅವಳಿಗೆ ನಾವು ಬೆಂಬಲ ಕೊಡ್ತೇವೆ ಈ ಸಂದರ್ಭದಾಗ. ಸರ್, ಬೆಂಬಲ ಅಂದ್ರೆ ಏನು? ಮತ ಪ್ರಚಾರ ಮಾಡ್ಕೊಂಡು ಮತ ನೀಡ್ರಿ ಅಂತ ಹೇಳ್ತಾರೆ ಅವ್ರಿಗೆ. ಯಾವ ರೀತಿ ಬರೀ ಎಲ್ಲ ಕನ್ನಡಪರ ಸಂಘಟನೆ ಸಿಂಪಲ್ ಮತ್ತು ಬೆಂಬಲ ಕೊಡ್ಕೊಂಡು ಮತದಾರರ ಮನೆ ಮನೆ ಹೋಗಿ ಅವರಿಗೆ ಕನ್ನಡ ಹೋರಾಟಗಾರರು ಬರ್ರಿ, ಬಸವರಾಜ ಕಣ್ಣಪ್ಪನವ್ರ ನಿಂತಾರ, ಇವರಿಗೆ ಮತ ಹಾಕ್ರಿ ಅಂತ ನಾವು ಮನೆ ಮನೆ ಹೇಳಿ ಪ್ರಚಾರ ಮಾಡ್ತೀವಿ. ಆ ನಂತರ ಅವ್ರಿಗೆ ಬೆಂಬಲನೂ ನಾವು ಎಲ್ಲ ಸಂಘಟನೆಯವ್ರು ಕೊಡ್ತೀವಿ. ಯಾಕಂದ್ರೆ ರೈಮನ್ ಮುಖಾಶಿ ಅವರು, ಪ್ರಶಾಂತ್ ಅವರ ರೇಟಿ ಅವರು, ಸಂತೋಷ ರೇಟಿ ಅವ್ರ ಬಣ ಅವರು ಅದಾರ. ಆಮೇಲೆ ಕನ್ನಡ ಸೈನ್ಯ ತಾಲೂಕು ಅಧ್ಯಕ್ಷರ ಅಪ್ಪಸಾದ್ ಮುಲ್ಲಾ ಅವರು ಅದಾರ. ಎಲ್ಲರೂ ಕೂಡಿಕೊಂಡು ನಾವು ನಮ್ಮ ಕನ್ನಡ ಪರ ಸಂಘಟನೆಯವರು ಅಷ್ಟೇ ಅಲ್ಲ, ಮತ್ತು ರೈತ ಸಂಘಟನೆಯವರು ನಮಗೆ ಬೆಂಬಲ ಕೊಡ್ತೀವಿ ಅಂತ ನಮ್ಗೆ ಈ ಸಂದರ್ಭದಲ್ಲಿ ಫೋನ್ ಮುಖಾಂತರ ಹೇಳಿದ್ದಾರೆ. ಸರ್, ಇಲ್ಲಿಯೂ ತನಕ ಎಷ್ಟು ಮತದಾರ ರೀಚ್ ಆಗಿದ್ದೀವಿ? ನಾವು ಇಲ್ಲಿ ಘಟಪ್ರಭಾ, ಆಮೇಲೆ ಪಾಮಲ್ಲಿಂಗಿ, ಗಣೇಶ್ವಾಡಿ, ಹಿಂಗೆ ಎಲ್ಲ ಕಡೆ ನಾವು ಲೋಕಲ್ ಅಡ್ಡಾಡಿದ್ವಿ. ಆದ್ರೆ ನಮ್ಮ ತಾಲೂಕಾ ಕಮಿಟಿ ಅವರು, ಆಮೇಲೆ ಎಲ್ಲ ಕಡೆ ಎಲ್ಲ ತಾಲೂಕಿನೊಳಗೆ ಕಾರ್ಯಕರ್ತರು ಎಲ್ಲ ಮನೆ ಮನೆ ಅಡ್ಡಾಡಿ ಅಡ್ಡಾಡಿ ರೌಂಡ್ ಮುಗಿಸಿದ್ರು. ಸರ್, ಬಸವರಾಜ ಕಣ್ಣಪ್ಪನವರು ಏನಾಗ್ಬೋದು? ಬಸವರಾಜ ಕಣ್ಣಪ್ಪನವರು ಒಬ್ರು ಆಯ್ಕೆ ಆಗಿ ಬಂದ್ರೆ ಈ ಕನ್ನಡ ಸಾಹಿತ್ಯ ಪರಿಷತ್ಗಾಗಲಿ ಏನೋ ಒಂದು ಕೆಲಸ ಇದ್ರು ಕನ್ನಡಿಗರು ಹೋರಾಟ ಮಾಡಿ ನಾಳೆ ಸರ್ಕಾರ ಲೆವೆಲ್ ಒಂದು ಕೆಲಸ ಮಾಡ್ತಾರೋ. ನಮ್ಗೆ ಗೋಕಾಕ್ದೊಳಗೆ ಏನೈತಿ, ಮೊದಲೇ ಈಗ ಒಂದು ಕನ್ನಡ ಸಾಹಿತ್ಯ ಭವನ ಬೇಕಾಗಿ. ಗೋಕಾಕ್ ಫಸ್ಟ್ ಆತಂದ್ರೆ ನಾವು ಸೆಕೆಂಡ್ ನಮ್ಮದು. ಯಾಕಂತಂದ್ರೆ ಘಟಪ್ರಭಾ ನಗರ ದೊಡ್ಡ ಬೆಳವಣಿಗೆ ಐತಿ, ತಾಲೂಕಾ ಮಟ್ಟದೊಳಗೆ ಈಗ ನಮ್ಮ ನಗರ ಆಗತೈತಿ. ದುಪ್ಪದಾಳು ಪಾಮಲ್ಲಿಂಗಿ ಬಡಿವಾಡಿ ಸುತ್ತ ಹತ್ತಾಳಿ ಸೆಂಟ್ರಲ್ ಪಾಯಿಂಟ್ ಐತಿ. ಇಲ್ಲಿ ಒಂದು ನಾವು ಸಾಹಿತ್ಯ ಭವನ ಮಾಡಬೇಕು. ಒಂದು ಕನ್ನಡದ ಕನ್ನಡ ಬಗ್ಗೆ ಏನೋ ಒಂದು ಅನ್ಯಾಯ ಅಕ್ರಮ ಆದರೂ ನಾವು ಇಲ್ಲೇ ಒಂದು ಹೋರಾಟ ಮಾಡೋಕೆ ಎರಡೋ ಮುಂಚೂಣಿ ಪ್ಲೇಸ್ ತರ. ಅದಕ್ಕೆ ಇದನ್ನು ಸರ್ಕಾರ ಗಮನಕ್ಕೆ ಅವ್ರು ತಂದುಕೊಟ್ಟು ಒಂದು ಹೋರಾಟ ಮಾಡಿ ನಮ್ಮ ಕೆಲಸ ಮಾಡಿಸ್ತಾರೆ ಅಂತ ನಮ್ಮದೊಂದು ಆಶೆ. ಸರಿ, ಮಂಗಳ ಅವ್ರಿಗೆ ಮತ್ತು ಏನು ಬಸವರಾಜ ಕಣ್ಣಪ್ಪ ನೆಕ್ಕು ನೆಕ್ ಫೈಟ್ ಇದೆ ಅಂತ ಕೆಲವು ಎಲ್ಲ ಮತದಾರರು ಹೇಳ್ತಾ ಇದ್ದಾರೆ. ತಮಗೇನು ಸರಿ, ಇಬ್ಬರೊಳಗೆ ಯಾರು ಬರ್ಬೋದು ಅಂತ ಹೇಳ್ಬೋದು? ನಾವು ಅನಿಸುತ್ತೆ ಹಿಂದಿನ ಕಳೆದ ಚುನಾವಣೆ